ಮನುಷ್ಯ ಎಲ್ಲರಿಗೂ ಅವರೊಬ್ಬ ಸಾಮಾನ್ಯ ಮನುಷ್ಯನಂತೆ, ಒಬ್ಬ ಸಾಮಾನ್ಯ ರೈತನಂತೆ ಕಾಣಿಸ್ತಾರೆ. ಆದರೆ ನನಗೆ ಮಾತ್ರ ಅವರು ವಿಶೇಷವಾದ ವ್ಯಕ್ತಿ. ಅವರೇ ನನ್ನ ಪ್ರೀತಿ ಅಪ್ಪ ಹೊನ್ನಯ್ಯ. ಹಾಂ, ದುಡ್ದು ದುಡ್ದು ಅವ್ರ ಕೈ ಒರಟಾಗಿದ್ರು, ಆ ಕೈಗಳನ್ನ ಹಿಡ್ದೆ ನಾನಿಷ್ಟು ದೂರ ನಡೆದು ಬಂದಿದ್ದೀನಿ. ಬದುಕು ನಮ್ಮ ಅಪ್ಪನಿಗೆ ಸುಖವಾಗೇನೋ ಇರಲಿಲ್ಲ. ನಮ್ಮ ಅಪ್ಪನಿಗೆ 7 ವರ್ಷ ಇರುವಾಗ ಅವರಪ್ಪ ತೀರ್ಕೊಂಡ್ರಂತೆ. ಆದರೆ ನನ್ನ ಅಜ್ಜಿ ತುಂಬ ಗಟ್ಟಿ ಹೆಂಗಸು. ತಾನೊಬ್ಳೆ ಇಡೀ ಮನೆ ಜವಾಬ್ದಾರಿನ ಹೊತ್ಕೊಂಡಿದ್ಲು. ಅಲ್ಲದೆ ತನ್ನ ಮಕ್ಕಳು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಲೇಬೇಕಂತ ಕಷ್ಟಪಟ್ಟು ದುಡಿತಿದ್ಲು. ಅವಳ ಮಕ್ಕಳು ಜೀವನದಲ್ಲಿ ಮುಂದೆ ಬರಬೇಕಂತ ಅವಳು ಕನಸಾಗಿತ್ತಂತೆ. ಆದರೆ ನಮ್ಮಪ್ಪನಿಗೆ 17 ವರ್ಷ ತುಂಬಿದಾಗ ಮತ್ತೊಂದು ಕಷ್ಟ ಕಾಡಿತ್ತು. ನನ್ನ ಅಜ್ಜಿನೂ ಯಾವುದೋ ಕಾಯಿಲೆಯಿಂದ ತೀರ್ಕೊಂಡ್ಲಂತೆ. ನನ್ನಪ್ಪ ಯಾವಾಗಲೂ ಹೇಳ್ತಿದ್ರು, ನಾನು ನಿನ್ನ ಅಜ್ಜಿಯ ಶವವನ್ನು ಹೆಗಲ ಮೇಲೆ ಹೊತ್ತಿದ್ದೇನಾದರೂ ಅವಳ ಎಲ್ಲಾ ಜವಾಬ್ದಾರಿಯನ್ನು ನಾನೇ ಹೊತ್ತುಕೊಳ್ಳುವ ಪ್ರಮಾಣ ಮಾಡಿದೆ. ಅವಳ ದೇಹ ಮಣ್ಣನ್ನು ಕಲಸಿ ಮಣ್ಣಾದರೂ ಅವಳ ಕನಸುಗಳನ್ನು ಮಾತ್ರ ಆಕಾಶದಲ್ಲಿನ ಮಳೆಬಿಲ್ಲಾಗಿಸುತ್ತೇನೆ ಎಂದುಕೊಂಡೆ. ನಮ್ಮಪ್ಪ ಓದನ್ನ ಅರ್ಧಕ್ಕೆ ನಿಲ್ಲಿಸ್ಬಿಟ್ರು. ಪುಸ್ತಕದ ಅಕ್ಷರಗಳು ಬೀಜಗಳಾಗಿಯೂ ಹಿಡ್ದಿದ್ದ ಪೆನ್ನು ನೇಗ್ಲಾಗಿಯೂ ಬದಲಾದ್ವು. ನಮ್ಮಪ್ಪ ತುಂಬ ಕಷ್ಟಜೀವಿ. ಜನರು ಹೇಳೋ ಹಾಗೆ ಒಬ್ಬರೇ 4 ಜನರ ಕೆಲಸ ಮಾಡೋ ಅಷ್ಟು ಗಟ್ಟಿಗ್ರು. ಎಷ್ಟೋ ಜನರು ತಮ್ಮ ಮಗಳನ್ನ ನನ್ನ ತಂದೆ ಕೊಟ್ಟು ಮದುವೆ ಮಾಡೋಕ್ಕೆ ಮುಂದೆ ಬಂದ್ರಂತೆ. ಆದರೆ ನನ್ನ ತಮ್ಮನ ವಿದ್ಯಾಭ್ಯಾಸ ಮುಗಿದ್ಮೇಲೇ ನಾನು ಮದುವೆ ಆಗೋದು ಅಂದ್ಬಿಟ್ರಂತೆ. ನನ್ನ ಚಿಕ್ಕಪ್ಪ ಚೆನ್ನಾಗಿ ಓದಿ ಶಾಲೆ ಮೇಷ್ಟ್ರಾದ್ರು. ತನ್ನ ತಾಯಿ ಆಸೆ ನೆರವೇರಿಸಿದ ನಂತರನೇ ನಮ್ಮಪ್ಪ ನಮ್ಮಮ್ಮನ ಮದುವೆ ಆದರು. ನನ್ನ ಕತೆ ಶುರುವಾಗೋದು 1 ವರ್ಷದ ಮೇಲೆ. ನಾನು ನನ್ನ ತಂದೆ ತಾಯಿಯರಿಗೆ ಮೊದಲನೇ ಮಗುವಾಗಿದ್ದರಿಂದ ನನ್ನ ಮೇಲೆ ತುಂಬ ಪ್ರೀತಿ ತೋರಿಸ್ತಿದ್ರು. ಹೊಲದಲ್ಲಿ ಇಡೀ ದಿನ ಕಷ್ಟಪಟ್ಟು ದುಡಿದ ಮೇಲೂ ಸಂಜೆ ನನ್ನ ಜೊತೆ ಆಟ ಆಡೋದಕ್ಕೆ ಅಪ್ಪ ಉತ್ಸಾಹ ತೋರಿಸ್ತಿದ್ರು. ಪ್ರತಿ ವರ್ಷ ನನ್ನನ್ನು ಹಳ್ಳಿಲಿ ನಡೆಯೋ ಜಾತ್ರೆಗೆ ಕರ್ಕೊಂಡು ಹೋಗ್ತಿದ್ರು. ಅಲ್ಲೆಲ್ಲ ನನ್ನನ್ನು ಹೆಗಲ ಮೇಲೆ ಕೂರಿಸ್ಕೊಂಡು ತಿರುಗಾಡ್ತಿದ್ರು. ಅಪ್ಪನ ಹೆಗಲ ಮೇಲೆ ಕೂತಾಗ ನಂಗಂತೂ ಕುದುರೆ ಮೇಲೆ ಸವಾರಿ ಹೋಗ್ತಿರೋ ರಾಣಿ ಅಂತೆ ಅನ್ನಿಸ್ತಿತ್ತು. ನನ್ನಪ್ಪ ನನಗಾಗಿ ಸುಂದರವಾದ ಬಣ್ಣ ಬಣ್ಣದ ಗಾಳಿಪಟಗಳನ್ನ ಮಾಡಿಕೊಡ್ತಿದ್ರು. ಇವೆಲ್ಲ ನನಗೆ ತುಂಬ ಸಂತೋಷದ ನೆನಪುಗಳು. ಗಾಳಿಪಟ ಆಕಾಶದಲ್ಲಿ ಮೋಡಗಳನ್ನ ದಾಟಿ ಹಾರಾಡೋದನ್ನ ನಮ್ಮಪ್ಪ ನೋಡ್ತಿದ್ರು. ಎಷ್ಟೋ ಸಮಯ ಹೀಗೆ ಕಳೆದ ಮೇಲೆ ಸೂರ್ಯ ಮುಳುಗೋ ಹೊತ್ತಲ್ಲಿ ಅವರು ಒಂದು ಕಡೆ ಕೂತ್ಕೊಂಡು ಮೋಡಗಳನ್ನ ತೋರಿಸ್ತಿದ್ರು. ಮೋಡಗಳು ಬೇರೆ ಬೇರೆ ಆಕಾರ ಪಡ್ಕೊಳ್ತಿದ್ವು. ಅವುಗಳ ಚಲನೆ ನೋಡ್ತಾ ಮಳೆ ಬರುತ್ತೋ ಇಲ್ವೋ ಅಂತ ಹೇಳಿದಾಗ ನಾನವ್ರ ಜ್ಞಾನಕ್ಕೆ ಆಶ್ಚರ್ಯ ಪಡ್ತಿದ್ದೆ. ನಮಗೆ ಒಳ್ಳೆ ಶಿಕ್ಷಣ ಕೊಡಿಸೋದ್ರಲ್ಲಿ ಯಾವತ್ತೂ ಯಾವುದಕ್ಕೂ ಹಿಂದೆ ಮುಂದೆ ನೋಡ್ದೋರಲ್ಲ. ನಾನು ಸ್ಕೂಲ್ನಲ್ಲಿ ಮುಂದೆ ಬಂದಾಗ ನಮ್ಮಪ್ಪ ತುಂಬ ಹೆಮ್ಮೆ ಪಡ್ತಿದ್ರು. ನಾನು ಹೆಚ್ಚು ಮಾರ್ಕ್ಸ್ ತೆಗೆದಾಗ ಅವ್ರಿಗೆ ಖುಷಿಯಾಗಿ ನನ್ನನ್ನು ಆಟ ಆಡಿಸಿ ತುಂಬ ಸಂತೋಷ ಪಡ್ತಿದ್ರು. ನನ್ನಪ್ಪ ಈಗಲೂ ಹಾಗೆ, ಅವ್ರ ಕಷ್ಟ ಎದುರಿಸೋಕೆ ಯಾವಾಗಲೂ ಸಿದ್ಧ. ನಮ್ಮ ಮನೆಯಲ್ಲಿ ನಮ್ಮಪ್ಪ ಶೌಚಾಲಯ ಕಟ್ಟಿಸಿದ ಕತೆ ನಿಮಗೆ ಹೇಳಲೇಬೇಕು. ನಾನು ಬೆಳೆದಂತೆಲ್ಲ ಬಯಲ್ ಕಡೆ ಶೌಚಾಲಯಕ್ಕೆ ಹೋಗೋಕ್ಕೆ ತುಂಬ ನಾಚಿಕೆ ಆಗ್ತಿತ್ತು. ಈಗಂತೂ ಬಯಲ್ ಜಾಗ ಕಡಿಮೆ ಆಗ್ತಿವೆ ಮತ್ತು ತುಂಬ ದೂರ ಹೋಗಬೇಕಾಗಿದೆ. ಬೆಳೆದ ಹೆಣ್ಮಕ್ಳಿಗಂತೂ ಇದಿನ್ನೂ ಕಷ್ಟ. ಕೆಲವೊಮ್ಮೆ ನಮ್ಮ ಶಾಲೆ ಹುಡುಗರು ನಮ್ಮನ್ನ ಕಣ್ಣು ಕೂಡಲೇ ಚುಡಾಯಿಸಿದಾಗಂತೂ ನನಗೆ ಕಣ್ಣಲ್ಲಿ ನೀರೇ ಬಂದ್ಬಿಡ್ತಿತ್ತು. ಪೊದೆಲ್ಲೇನಾದರೂ ಸರ್ಬರ ಅಂತ ಕೇಳಿಸಿದ್ರೆ ಹಾವು ಅಂತ ಹೆದರು ಬಿಡ್ತಿದ್ದೆ. ಅತ್ಯಾಚಾರ ಕೊಲೆ ಅಂತ ಕೇಳಿದ ಕತೆಗಳೆಲ್ಲ ಆಗಲೇ ನೆನಪಾಗಿ ಒಬ್ಬಳೇ ಹೊರಗೋಗೋಕ್ಕೆ ಭಯ ಆಗ್ತಿತ್ತು. ನನ್ನ ಜೊತೆ ಬೇರೆ ಹೆಂಗಸರನ್ನು ಕರ್ಕೊಂಡು ಹೋಗ್ತಿದ್ದೆ. ಯಾರೂ ಜೊತೆ ಇಲ್ದಿದ್ದಾಗ ಎಷ್ಟೇ ಅರ್ಜೆಂಟ್ ಆದರೂ ನಾನು ಹೊರಗಡೆ ಎರಡಕ್ಕೆ ಹೋಗ್ತಾನೆ ಇರಲಿಲ್ಲ. ಹೆಜ್ಜೆ ಸತ್ ಕೇಳಿಸಿದ್ರೆ ಯಾರೋ ಗೊತ್ತಿರೋರು ಬಂದರು ಅಂತ ನಾಚಿಕೆಯಾಗಿ ಎದ್ದು ನಿಂತು ಬಿಡ್ತಿದ್ದೆ. ಒಂದಿನ ಬೆಳಗ್ಗೆ ತಡವಾಗೆದ್ದಿದ್ದರಿಂದ ಬೆಳಕು ಹರಿಯೋ ಮೊದಲೇ ಬಯಲಿಗೆ ಓಡೋಡಿ ಹೋಗಬೇಕಾಯ್ತು. ಅರ್ಜೆಂಟ್ ಆಗಿದ್ದರಿಂದ ನನ್ನ ಹೊಟ್ಟೆ ಕಿವುಚ್ದಂಗೆ ಆಗಿತ್ತು. ತಡಿಲಾರದೆ ಪಾಪಣ್ಣನ ಹೊಲದಾಗೆ ಕೂತ್ಕೊಂಬಿಟ್ಟೆ. ನನ್ನ ಭಯವೇ ನಿಜವಾಯ್ತು. ಪಾಪಣ್ಣ ನನ್ನನ್ನು ಕಂಡವನೇ. ಎಷ್ಟು ಸಲ ಹೇಳಿದ್ರು ಇಲ್ಲೇ ಕೂತ್ಕೋತೀರಾ? ನನ್ನ ಒಲೆ ಎಲ್ಲ ಗಲೀಜು ಮಾಡ್ತಿದ್ದೀರಾ? ಎದ್ದೋಗಿ.
ನನ್ನ ಅಪ್ಪನ ಹತ್ರ ಗೋಳು ಅಂತ ಹತ್ಬಿಟ್ಟೆ. ಅವ್ರು ನಾನು ಅಳು ನಿಲ್ಸೋವರೆಗೂ ಒಂದು ಮಾತು ಆಡದೆ ಸುಮ್ಮನೆ ನನ್ನನ್ನು ಗಟ್ಟಿಯಾಗಿ ಹಿಡ್ಕೊಂಡಿದ್ರು. ನಾನು ಅವ್ರಿಗೆ ನಡೆದಿದ್ನೆಲ್ಲ ಹೇಳಿದೆ. ಅಮ್ಮನೂ ಹೀಗೆ ದಿನ ಕಷ್ಟಪಡ್ತಾಳೆ ಅಂತನೂ ಹೇಳಿದೆ. ಅವ್ರು ನನ್ನನ್ನು ಸಮಾಧಾನ ಮಾಡಿ, ಚಿಂತಿಸಬೇಡ ಮಗಳೇ, ನಿಮ್ಮಮ್ಮ ಈಗಾಗಲೇ ನನ್ನ ಹತ್ರ ಎಲ್ಲ ಹೇಳಿದಾಳೆ. ನಾವಿಬ್ಬರೂ ಈ ಸಮಸ್ಯೆನ ಕೊನೆಯಾಗಿಸ್ಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ನಿನಗೆ ಮತ್ತು ನಿಮ್ಮಮ್ಮನಿಗೆ ಇನ್ನೆಂದೂ ಈ ರೀತಿ ಅವಮಾನ ಆಗದ ಹಾಗೆ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ. ಬೆಳೆ ಮಾರಿದ ಹಣ ಆಗಷ್ಟೇ ಕೈಗೆ ಬಂದಿತ್ತು. ಕೆಲವೇ ದಿನದಲ್ಲಿ ಮನೆಯಲ್ಲೊಂದು ಶೌಚಾಲಯ ಕಟ್ಸಿದ್ರು. ಶೌಚಾಲಯ ಕಟ್ಸೋಕೆ ಸರ್ಕಾರದಿಂದ ಪ್ರೋತ್ಸಾಹಧನ ಕೊಡ್ತಾರೆ ಅಂತ ಗೊತ್ತಾಯ್ತು. ಬೇಕಾದ ಎಲ್ಲ ದಾಖಲೆನೂ ಸರಿಯಾಗಿ ಪಂಚಾಯತಿಗೆ ಕೊಟ್ಟಿದ್ರಿಂದ ಶೌಚಾಲಯ ಕಟ್ಟಿದ ನಂತರ ಪ್ರೋತ್ಸಾಹಧನನೂ ಸಿಕ್ತು. ಆಮೇಲೆ ನನಗೆ ಎಷ್ಟು ಸಂತೋಷವಾಯ್ತಂದ್ರೆ ಇನ್ನೂ ಹೊರಗಡೆ ಹೋಗೋ ಕಹಿ ಅನುಭವಗಳಿಲ್ಲ. ಆ ಎಲ್ಲ ಹಿಂಸೆ ಅವಮಾನಗಳಿಂದ ಅಂತೂ ಮುಕ್ತಿ ಸಿಕ್ತು. ಒಳ್ಳೆ ಶಿಕ್ಷಣ ಕೊಟ್ಟರೆ ಮಾತ್ರ ಸಾಲದು ನಿರ್ಮಲ. ಒಳ್ಳೆ ಆಚಾರಗಳನ್ನ ಜೀವನದಲ್ಲಿ ಅಳವಡಿಸ್ಕೋಬೇಕು. ನಾನು ಹೆಚ್ಚು ಓದ್ದವನಲ್ಲ, ಆದ್ರೆ ಜವಾಬ್ದಾರಿನ ಅರಿತವನು. ಬಯಲಿಗೆ ಶೌಚಕ್ಕೆಂದು ಹೋಗುವುದು ನಮ್ಮ ಆರೋಗ್ಯವನ್ನ ಮತ್ತೆ ನಮ್ಮ ಸುತ್ತಲಿನ ಪರಿಸರವನ್ನ ಹಾಳು ಮಾಡುತ್ತೆ. ಬಯಲಿಗೆ ಎರಡಕ್ಕೆ ಹೋಗಲ್ಲ ಅಂತ ಈಗ ಅವರು ಸಹ ಮನೆಯ ಶೌಚಾಲಯವನ್ನೇ ಉಪಯೋಗಿಸ್ತಾರೆ. ನಿನ್ನಂತೆ ಜವಾಬ್ದಾರಿ ಅರಿತ ಮನುಷ್ಯಳಾಗ್ತೀನಿ ಅಂತ ನಾನು ನಮ್ಮಪ್ಪನ್ಗೆ ಹೇಳ್ತಿದ್ದೆ. ನಮ್ಮನ್ನ ನೋಡಿ ಈಗೀಗ ನಮ್ಮೂರಿನ ಜನರು ಶೌಚಾಲಯ ಕಟ್ಸಕ್ಕೆ ಮುಂದಾಗ್ತಿದ್ದಾರೆ. ಎಲ್ಲರಪ್ಪಂದ್ರು ನನ್ನ ಅಪ್ಪನ ಹಾಗೆ ಜವಾಬ್ದಾರರಾಗಿದ್ರೆ ಎಲ್ಲ ಮಕ್ಕಳು ನನ್ನ ಹಾಗೆ ಸಂತೋಷವಾಗಿರ್ತಾರೆ. ಜಲ್ದಿ ನಿರ್ಮಲ ಭಾರತ ಅಭಿಯಾನ, ಶೌಚಾಲಯ ಕಟ್ಟಿಸಿ, ಜವಾಬ್ದಾರಿ ನಿರ್ವಹಿಸಿ.